ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಯುದ್ಧರಂಗದಲ್ಲಿ ಅರ್ಜುನನ ಬಾಣವು ಕರ್ಣನ ರಥಕ್ಕೆ ತಗಲಿದಾಗ ಕರ್ಣನ ರಥವು ಬಹಳ ಹಿಂದಕ್ಕೆ ಹೋಗುತ್ತಿತ್ತು. ಆದರೆ ಕರ್ಣನ ಬಾಣವು ಅರ್ಜುನನ ರಥಕ್ಕೆ ತಗಲಿದಾಗ ಅರ್ಜುನನ ರಥವು ಕೇವಲ 7 ಅಡಿಗಳು ಮಾತ್ರ ಹಿಂದಕ್ಕೆ ಹೋಗುತ್ತಿತ್ತು. ಪ್ರತಿ ಬಾರಿ ಕರ್ಣನ ಬಾಣವು ಅರ್ಜುನನ ರಥಕ್ಕೆ ತಗಲಿದಾಗ ಅರ್ಜುನನ ರಥವು 7 ಅಡಿಗಳಷ್ಟು ಹಿಂದಕ್ಕೆ ಹೋದಾಗಲೆಲ್ಲ ಅರ್ಜುನನ ರಥಸಾರಥಿಯಾದಂತಹ ಕೃಷ್ಣನು ಎಷ್ಟು ವೀರಶಾಲಿಯಾಗಿದ್ದಾನೆ ಈ ಕರ್ಣ ಎಂದು ಕರ್ಣನನ್ನು ಹೊಗಳುತ್ತಾ ಇರುತ್ತಾನೆ. ಆದರೆ ಅರ್ಜುನನ ಬಾಣವು ತಾಗಿ ಕರ್ಣನ ರಥವು ಬಹಳ ಹಿಂದಕ್ಕೆ ಹೋದರೂ ಸಹ ಶ್ರೀಕೃಷ್ಣನು ಏನೂ ಹೇಳದೆ ಸುಮ್ಮನಿರುತ್ತಾನೆ. ಇದು ಹಲವು ಬಾರಿ ಪುನರಾವರ್ತನೆಯಾದಾಗ ಅರ್ಜುನನು ಅಸ್ವಸ್ಥನಾಗಿ ಕೃಷ್ಣನ ಬಳಿ ಈ ರೀತಿ ಕೇಳುತ್ತಾನೆ. ಓ ವಾಸುದೇವ, ತಾವು ಎಂತಹ ಪಕ್ಷಭೇದವನ್ನು ಮಾಡುತ್ತಿದ್ದೀರಿ? ಕರ್ಣನ ಬಾಣವು ತಾಗಿ ನಮ್ಮ ರಥವು ಕೇವಲ 7 ಅಡಿಗಳಷ್ಟು ಮಾತ್ರ ಹಿಂದಕ್ಕೆ ಹೋಗುತ್ತಿದೆ. ಆದರೆ ನನ್ನ ಶಕ್ತಿಶಾಲಿ ಬಾಣ ತಾಗಿ ಕರ್ಣನ ರಥವು ತುಂಬಾ ಹಿಂದಕ್ಕೆ ಹೋಗುತ್ತಿದೆ. ಇದನ್ನ ನೋಡಿಯೂ ಸಹ ನೀವು ಶಕ್ತಿಶಾಲಿ ಕರ್ಣ ಎಂದು ಹೊಗಳುತ್ತಿರುವುದೇಕೆ ಎಂದು ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ. ಅದಕ್ಕೆ ಕೃಷ್ಣನು ಮಂದಹಾಸವನ್ನು ಬೀರುತ್ತಾ ಅರ್ಜುನನಿಗೆ ಈ ರೀತಿ ಹೇಳುತ್ತಾನೆ. ಹೇ ಪಾರ್ಥ, ನಾನು ಹೇಳಿದ್ದು ಸತ್ಯ. ಕರ್ಣನು ಮಹಾವೀರನಾಗಿದ್ದಾನೆ. ನೀನು ಮೇಲಕ್ಕೆ ನೋಡು. ನಿನ್ನ ರಥದ ತುದಿಯಲ್ಲಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದ ವೀರ ಹನುಮ, ಮತ್ತು ಮುಂದೆ ನಿನಗೆ ಸಾರಥಿಯಾಗಿ ನಾನು ಇದ್ದರೂ ಸಹ ಕರ್ಣನ ಬಾಣತಾಗಿ ರಥವು 7 ಅಡಿಗಳಷ್ಟು ಹಿಂದಕ್ಕೆ ಹೋಗುತ್ತಿದೆ. ಆದರೆ ನಾವಿಬ್ಬರೂ ಇರಲಿಲ್ಲವೆಂದರೆ ನಿನ್ನ ರಥವು ಇಲ್ಲದಂತಾಗುತ್ತಿತ್ತು ಎಂದು ಕೃಷ್ಣನು ಹೇಳುತ್ತಾನೆ. ಈ ಸತ್ಯವನ್ನು ಅರಿತಾಗ ಅರ್ಜುನನು ಸುಮ್ಮನಾಗುತ್ತಾನೆ. ಆದರೆ ತನ್ನ ಪ್ರತಿಭೆಯಲ್ಲಿ ತುಂಬಾ ವಿಶ್ವಾಸವನ್ನ ಇಟ್ಟಿದ್ದ ಅರ್ಜುನನಿಗೆ ಯುದ್ಧದ ಕೊನೆಯ ದಿನ ಈ ಸತ್ಯದ ಅರಿವಾಯಿತು. ಸಾಧಾರಣವಾಗಿ ಎಲ್ಲಾ ದಿನಗಳಲ್ಲಿ ಯುದ್ಧ ಮುಗಿದ ಮೇಲೆ ಸಾರಥಿಯಾದ ಕೃಷ್ಣನು ರಥದಿಂದ ಮೊದಲು ಕೆಳಗಿಳಿದು ನಂತರ ಅರ್ಜುನನಿಗಾಗಿ ರಥದ ಬಾಗಿಲನ್ನು ತೆರೆಯುತ್ತಿದ್ದ. ಆದರೆ ಈ ಯುದ್ಧದ ಕೊನೆಯ ದಿನ ಕೃಷ್ಣನು ರಥದಲ್ಲಿಯೇ ಕುಳಿತು ಮೊದಲು ಅರ್ಜುನನಿಗೆ ರಥದಿಂದ ಇಳಿದು ದೂರ ಹೋಗಲು ಹೇಳುತ್ತಾನೆ. ನಂತರ ಅರ್ಜುನನು ರಥದಿಂದ ಇಳಿದು ದೂರ ಹೋದ ಮೇಲೆ ಕೃಷ್ಣನು ರಥದಿಂದ ಕೆಳಗೆ ಇಳಿಯುತ್ತಾನೆ. ಕೃಷ್ಣನು ರಥದಿಂದ ಕೆಳಗೆ ಇಳಿದ ತಕ್ಷಣ ರಥವು ಉರಿದು ಭಸ್ಮವಾಗುತ್ತದೆ. ಇದನ್ನು ನೋಡಿ ಆಶ್ಚರ್ಯದಿಂದ ಅರ್ಜುನನು ಕೃಷ್ಣನನ್ನು ನೋಡುತ್ತಾನೆ. ಆಗ ಕೃಷ್ಣನು ಈ ರೀತಿ ಹೇಳುತ್ತಾನೆ, ಅರ್ಜುನ, ನಿನ್ನ ರಥವು ಭೀಷ್ಮ, ಕೃಪಾಚಾರ್ಯ, ದ್ರೋಣ, ಕರ್ಣ ಇವರೆಲ್ಲರ ದಿವ್ಯಾಸ್ತ್ರಗಳಿಂದ ಬಹಳ ಮುಂಚೆಯೇ ಭಸ್ಮವಾಗಿ ಹೋಗಿತ್ತು. ಆದರೆ ನಾನು ನನ್ನ ಯೋಗ ಶಕ್ತಿಯಿಂದ ಒಂದು ಸಂಕಲ್ಪ ರಥವನ್ನ ಸೃಷ್ಟಿಸಿದ್ದೆ. ಕೃಷ್ಣನ ಈ ಮಾತನ್ನ ಕೇಳಿದ ಅರ್ಜುನನಿಗೆ ಭೂಮಿ ಒಡೆದು ಪಾತಾಳಕ್ಕೆ ಹೋಗುವಂತೆನಿಸುತ್ತದೆ. ನಾನು ಎಂಬ ಅಹಂ ಕೆಲವೊಮ್ಮೆ ಅರ್ಜುನನ ಹಾಗೆ ವರ್ತಿಸುತ್ತದೆ. ಈ ಲೋಕದಲ್ಲಿ ಎಲ್ಲವೂ ನಮ್ಮ ಪರಿಧಿಯಲ್ಲಿ ಇರುವುದೆಂಬ ಅಹಂಕಾರ, ಇಲ್ಲಿ ರಥ ನಮ್ಮ ಶರೀರ ಮತ್ತು ಯುದ್ಧವು ನಮ್ಮ ಮಾನಸಿಕವಾದಂತಹ ಸಂಘರ್ಷಗಳಾಗಿವೆ. ಒಮ್ಮೆ ಜೀವನ ಯುದ್ಧ ಮುಗಿಸಿ ಜೀವಾತ್ಮನಾಗಿರುವ ಅರ್ಜುನನು ಶರೀರವಾಗಿರುವ ರಥದಿಂದ ಇಳಿಯುತ್ತಾನೆ. ಶರೀರವಾಗಿರುವ ರಥದಿಂದ ಕೆಳಗಡೆ ಇಳಿದ ಮೇಲೆ ಪರಮಾತ್ಮನು ಸಹ ಆ ರಥದಿಂದ ಕೆಳಗೆ ಇಳಿಯುತ್ತಾನೆ. ನಂತರ ರಥವು ನಾಶವಾಗುತ್ತದೆ.